ಓಂ ಮುಕ್ತಿ ನಾಗಾಯಣ ನಮಃ ನಮ್ಮಲ್ಲಿ ಪ್ರಕೃತಿಯಲ್ಲಿ ಬೇಕಾದಷ್ಟು ರೀತಿ ಹಣ್ಣುಗಳು ಸಿಕ್ಕತ್ತೆ ಮರಳುಗಾಡಿನಲ್ಲೇ ಬೇರೆ ತರ ಸಿಕ್ಕತ್ತೆ ಬಯಲು ಸೀಮೆಯಲ್ಲೇ ಬೇಕಾದಷ್ಟು ಬೇರೆ ಬೇರೆ ವೆರೈಟಿ ಹಣ್ಣುಗಳು ಸಿಕ್ಕತ್ತೆ ಮಲೆನಾಡಿನಲ್ಲೇ ಕೆಲವು ಬೇರೆ ರೀತಿ ಹಣ್ಣುಗಳು ಸಿಕ್ಕತ್ತೆ ಹಿಮದ ಗೆಡ್ಡೆ ಇರ್ತಕ್ಕಂತಹ ಜಾಗದಲ್ಲಿ ಕೂಡ ಕೆಲವು ಹಣ್ಣುಗಳು ಸಿಕ್ಕತ್ತೆ ಈ ರೀತಿ ಮತ್ತೆ ನಮ್ಮ ದೇಶದಲ್ಲಿ ಕೆಲವು ಸಿಕ್ಕತ್ತೆ ನಮ್ಮ ವಾತಾವರಣ ಇಲ್ಲದೆ ಇರುವಂತ ಕಡೆ ಬೇರೆ ಕಡೆ ಬೇರೆ ಬೇರೆ ಹಣ್ಣುಗಳು ಸಿಕ್ಕತ್ತೆ ಎಲ್ಲ ರೀತಿಯ ಹಣ್ಣುಗಳಲ್ಲಿಯೂ ಕೂಡ ಅದರದ್ದೇ ಆದ ವಿಶೇಷತೆಗಳು ಇರುತ್ತೆ ಹಾಗಾಗಿ ಇವತ್ತು ಪ್ರಪಂಚ ಹೇಗಾಗಿದೆ ಅಂದ್ರೆ ಬಹಳ ಹತ್ತಿರ ಆಗ್ಬಿಟ್ಟಿದೆ ಎಲ್ಲಾ ದೇಶವು ಪಕ್ಕದಲ್ಲೇ ಇದೆ ಎನ್ನುವಂತೆ ಆಗಿದೆ ಯಾಕೆಂದ್ರೆ ಯಾವ ದೇಶದ್ದು ಏನ್ ಬೇಕಾದ್ರೂ ಕೂಡ ಕ್ಷಣ ಮಾತ್ರದಲ್ಲಿ ನಮ್ಗ ಕಣ್ಮುಂದೆ ತರಿಸ್ಕೊಳ್ಳೋದಿಕ್ಕೆ ನಮ್ಗೆ ಸಾಧ್ಯ ಇರ್ತಕ್ಕಂತಹ ದಿಸಗಳು ಹಾಗಾಗಿ ಒಳ್ಳೆಯದು ಎಲ್ಲಿದ್ರು ಕೂಡ ಉಪಯೋಗ ಮಾಡೋಣ ಮತ್ತೆ ನಮ್ಗೆ ಇವತ್ತು ಸುಲಭವಾಗಿ ಸಿಕ್ಕುವ ಸಾಧ್ಯತೆ ಇರೋದ್ರಿಂದ ಅದರಲ್ಲಿ ನಮ್ಮ ಶರೀರಕ್ಕೆ ಅಗತ್ಯವಿರತಕ್ಕಂತಹ ಯಾವುದಾದ್ರೂ ಅಂಶಗಳಿದ್ರೆ ಅದನ್ನ ಸ್ವೀಕಾರ ಮಾಡಿ ಅದರಿಂದ ಆಗುವಂತಹ ಹೆಲ್ತ್ ನ ಪಡ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ ಅಂತಹ ಒಂದು ಹಣ್ಣುಗಳಲ್ಲಿ ಈ ಕ್ಯಾನ್ಬೆರೆ ಒಂದು ಈ ಹಣ್ಣು ಪುಟ್ಟ ಪುಟ್ಟದಾಗಿ ಗುಂಡು ಗುಂಡಿಗೆ ಕೆಂಪು ಕೆಂಪುಗ ಇರುತ್ತೆ ಈ ಹಣ್ಣುಗಳನ್ನ ಒಂದು ರೀತಿ ಜ್ಯೂಸ್ ತರ ನಾವು ಮಾಡಿಟ್ಕೊಂಡು ಉಪಯೋಗ ಮಾಡ್ಬೋದು ಯಾಕೆಂದ್ರೆ ಇದು ಯಾವಾಗಲೂ ನಮಗೆ ಸಿಕ್ಕುವಂತ ಹಣ್ಣಲ್ಲ ಒಟ್ಟಿಗೆ ಒಂದಷ್ಟು ಸಿಕ್ಕದಾಗ ತಂದ್ಬಿಟ್ಟು ಚೆನ್ನಾಗಿ ತೊಳೆದು ಅದನ್ನ ನೀರ್ ಹಾಕಿ ಚೆನ್ನಾಗಿ ಕುದಿಸ್ಬಿಡ್ಬೇಕು ಬೇಯಿಸ್ಬೇಕು ಬೇಯಿಸ್ಬಿಟ್ಟು ಆ ಬೇಯಿಸಿದ್ದಕ್ಕೆ ಸಕ್ಕರೆ ಹಾಕಿ ಪಾಕದ ರೀತಿಯಲ್ಲಿ ಮಾಡಿಕೊಂಡು ಚೆನ್ನಾಗಿ ಅದನ್ನ ಸ್ಮ್ಯಾಶ್ ಮಾಡಬೇಕು ಹಣ್ಣುಗಳನ್ನೆಲ್ಲ ಆಮೇಲೆ ಕೊನೆಯಲ್ಲಿ ಅದನ್ನು ಶೋಧಿಸಿ ತೆಗೆದಿಟ್ಕೊಂಡ್ರೆ ಆಯ್ತು ಈ ರೀತಿ ಮಾಡಿಟ್ಕೊಂಡು ಪ್ರತಿನಿತ್ಯದಲ್ಲಿ ಸ್ವಲ್ಪ 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 ಸೇವನೆ ಮಾಡ್ತಾ ಬಂದರೂ ಆಯ್ತು ಯಾಕೆ ಈ ರೀತಿ ಆದರೂ ನಾವು ಸೇವನೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಇದರಿಂದ ಬೇಕಾದಷ್ಟು ರೀತಿ ಉಪಯೋಗ ನಮ್ಮ ಶರೀರಕ್ಕೆ ಇದೆ ಹಾಗಾಗಿ ಹೇಳಿದಷ್ಟು ಕೇಳಿದ್ರೆ ನೀವು ತಕ್ಷಣ ಹುಡುಕ್ತೀರಾ ಎಲ್ ಸಿಕ್ಕತ್ತೆ ಈ ಹಣ್ಣು ಅಂತ ಯಾಕೆ ಅಂದ್ರೆ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂತಹ ಹಣ್ಣು ಈ ಹಣ್ಣು ಈ ಕ್ಯಾನ್ಬೆರಿ ಫ್ರೂಟು ನಾವು ಸೇವನೆ ಮಾಡೋದ್ರಿಂದ ಚರ್ಮದ ರಕ್ಷಣೆಯನ್ನ ಮಾಡತ್ತೆ ಚರ್ಮದ ರಕ್ಷಣೆಯನ್ನ ಮಾಡತ್ತೆ ಅಂತಂದ್ರೆ ಚರ್ಮ ಯಾವಾಗ ಚೆನ್ನಾಗಿರುತ್ತೆ ಅಂದ್ರೆ ರಕ್ತದಲ್ಲಿ ಮಲಿನತೆ ಇಲ್ಲದೆ ಇದ್ದಾಗ ಮಾತ್ರ ಚರ್ಮದಲ್ಲಿ ಯಾವುದೇ ದೋಷ ಇಲ್ದಿರ ನೋಡೋದಿಕ್ಕೆ ಕೆಲ ಎಷ್ಟೋ ಜನ ಹೇಳ್ತಾರೆ ಅಯ್ಯೋ ನೋಡಿದ್ರೆ ಕೈ ತೊಳ್ಕೊಂಡು ಮುಟ್ಬೇಕು ಅನ್ಸತ್ತೆ ಅಂತ ಅಷ್ಟು ಚೆನ್ನಾಗಿರತ್ತೆ ಚರ್ಮ ಚರ್ಮ ಚರ್ಮದಲ್ಲಿ ಪ್ರಾಕೃತಿಕವಾಗಿ ಅವ್ರು ಏನು ಮಾಡ್ಕೊಳ್ದೇ ಇದ್ರು ಕೂಡ ಅವ್ರಿಗೆ ಹುಟ್ಟಿನಿಂದನೇನೆ ಒಂದ್ ರೀತಿ ಚರ್ಮ ಬಹಳ ಸೊಗಸಾಗಿರುತ್ತೆ ನೋಡೋದಿಕ್ಕೆ ಚರ್ಮವೇ ಸೌಂದರ್ಯ ಅಂತ ಕಾಣುವ ರೀತಿ ಇರುತ್ತೆ ಆ ರೀತಿ ಎಲ್ಲ ಇರಬೇಕು ಅಂದ್ರೆ ಏನು ಕಾರಣ ರಕ್ತದಲ್ಲಿ ಮಲಿನತೆ ಇಲ್ಲದೆ ಇರತಕ್ಕಂಥದ್ದು ರಕ್ತ ಶುದ್ಧಿಯಾಗಿರ್ತಕ್ಕಂಥದ್ದು ಈ ಕ್ಯಾನ್ಬರಿಯನ್ನ ತಿನ್ನೋದ್ರಿಂದ ರಕ್ತ ಸಂಪೂರ್ಣವಾಗಿ ಶುದ್ಧಿ ಆಗತ್ತೆ ಚರ್ಮದ ಸೊಬಗು ಹೆಚ್ಚಾಗತ್ತೆ ಮತ್ತೆ ಹೃದಯದಲ್ಲಿ ಇರ್ತಕ್ಕಂತಹ ಆರ್ಟರೀಸ್ನ ಚೆನ್ನಾಗಿ ಕೆಲಸ ಮಾಡುವಂತೆ ಪ್ರೇರೇಪಣೆಯನ್ನ ಮಾಡುತ್ತೆ ಹಾಗಾಗಿ ರಕ್ತ ಪರಿಚಲನೆ ಚೆನ್ನಾಗಾಗತ್ತೆ ರಕ್ತ ಪರಿಚಲನೆ ಚೆನ್ನಾಗ್ ಆಗ್ಬೇಕಾದ್ರೂ ಕೂಡ ರಕ್ತದಲ್ಲಿ ಮಲೀನತೆ ಇರಬಾರ್ದು ಆರ್ಟರೀಸು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಇದು ಪ್ರೇರೇಪಿಸೋದ್ರಿಂದ ರಕ್ತ ಪರಿಚಲನೆ ಚೆನ್ನಾಗಿ ಆಗತ್ತೆ ಅದರಿಂದಾಗಿ ಹೃದಯ ಅಚ್ಚುಕಟ್ಟಾಗಿ ಕೆಲಸವನ್ನ ಮಾಡತ್ತೆ ಇನ್ನು ಈ ಹಣ್ಣನ್ನು ತಿನ್ನೋದ್ರಿಂದ ಹಲ್ಲುಗಳಲ್ಲಿ ಕ್ಯಾವಿಟೀಸ್ ಬರೋದನ್ನ ತಡೆಗಟ್ಟತ್ತೆ ಮಕ್ಕಳಿಂದ ಇವತ್ತಿನ ದಿವಸ ಎಲ್ಲರಿಗೂ ಈ ಕ್ಯಾವಿಟೀಸ್ ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ಆಗಿಂದಾಗೆ ಅಂಥವ್ರೇನ್ ಮಾಡ್ಬೇಕು ಹಣ್ಣನ್ನು ಹಾಗೆ ಚೆನ್ನಾಗಿ ಕಚ್ಚಿ ತಿನ್ನೋದನ್ನ ಅಭ್ಯಾಸವನ್ನ ಮಾಡಬೇಕು ಸಿಕ್ಕಾಗ ಇಲ್ಲ ಅಂದ್ರೆ ಅದರ ರಸವನ್ನ ಸೇವನೆ ಮಾಡೋದನ್ನ ಹೇಳಿದ ಹಾಗೆ ಶರಬತ್ತನ್ನ ಮಾಡಿಟ್ಕೊಂಡು ಸೇವನೆ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ ಹೇಗಾದ್ರೂ ಸೇವನೆ ಮಾಡಿ ಹಲ್ಲುಗಳು ಗಟ್ಟಿ ಮುಟ್ಟಾಗೋದಿಕ್ಕೆ ಸಹಾಯ ಆಗತ್ತೆ ಕ್ಯಾವಿಟೀಸ್ ಬರೋದಿಲ್ಲ ಅದರಿಂದಾಗಿ ಹಲ್ಲು ನೋವುಗಳು ಬರೋದ ಹಲ್ಲು ನೋವುಗಳು ಬರೋದನ್ನ ತಪ್ಪಿಸ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ ಇನ್ನು ಸ್ಥೂಲಕಾಯರಿಗೆ ಕೂಡ ಈ ಹಣ್ಣು ಅತ್ಯಂತ ಉತ್ತಮವಾದಂತಹ ಆಹಾರ ಆಗೋದಕ್ಕೆ ಸಾಧ್ಯವಾಗತ್ತೆ ಇನ್ನು ನರಮಂಡಲದಲ್ಲಿ ಚುರುಕಾಗಿ ಕೆಲಸ ಆಗ್ಬೇಕು ಅಂದ್ರೂ ಕೂಡ ರಕ್ತ ಸರಿಯಾಗಿ ಪ್ರವಹಿಸೋದೇ ಕಾರಣ ಆಗತ್ತಲ್ವ ಹಾಗಾಗಿ ನರಮಂಡಲವು ಕೂಡ ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಕ್ರಾನಿಕ್ ಸಮಸ್ಯೆಗಳು ಬರದೇ ಇರೋ ರೀತಿಯಲ್ಲಿ ಜೋಪಾನವನ್ನ ಮಾಡಿಕೊಡುತ್ತೆ ದೊಡ್ಡ ಮಟ್ಟದ ಸಮಸ್ಯೆಗಳು ಬರಬಾರದು ಮುಂದಿನ ದಿನಗಳು ಅಂದ್ರೆ ಈ ರೀತಿಯ ಕೆಲವು ಹಣ್ಣುಗಳನ್ನ ನಾವು ತಿನ್ನೋದನ್ನ ಅಭ್ಯಾಸದಲ್ಲಿ ಇಟ್ಕೋಬೇಕಾಗತ್ತೆ ಹಾಗೆ ತಿನ್ನೋದ್ರಿಂದ ದೊಡ್ಡ ದೊಡ್ಡ ಸಮಸ್ಯೆಗಳು ನಮ್ಮ ಹತ್ತಿರಕ್ಕೆ ಸುಳಿಯೋದಿಲ್ಲ ಹಣ್ಣುಗಳಲ್ಲಿ ಒಂದು ಬಹಳ ವಿಶೇಷವಾದ ವೈಶಿಷ್ಟ್ಯ ಅಂದ್ರೆ ಅದೇನೇನೆ ಎಷ್ಟೋ ಸಮಸ್ಯೆಗಳು ಹತ್ತಿರಕ್ಕೆ ಬರದಿರೋ ರೀತಿ ತಡೆಗಟ್ಟೋದಿಕ್ಕೆ ಬೇ ದೊಡ್ಡ ದೊಡ್ಡ ಹಣ್ಣೇ ಬೇಕಿಲ್ಲ ಬರೀ ನಮ್ಮ ಸೀಬೆ ಹಣ್ಣು ಚೇಪೆಕಾಯಿ ಇಂತಿರ ಸೀಬೆ ಹಣ್ಣು ಅಂತಿವೆ ಈ ಸೀಬೆ ಹಣ್ಣು ಗುವ ಈ ಹಣ್ಣನ್ನು ತಿಂತ ಬಂದ್ರೆ ಸಾಕು ಅನೇಕ ಸಮಸ್ಯೆಗಳು ಹತ್ತಿರಕ್ಕೆ ಬರೋದಿಲ್ಲ ಅಷ್ಟು ಅದ್ಭುತವಾದ ಹಣ್ಣು ಅದರಲ್ಲೂ ಮಧುಮೇಹಿಗಳಿಗೆ ಸೀಬೆ ಹಣ್ಣು ಬಹಳ ಶ್ರೇಷ್ಠ ಮಟ್ಟದ್ದು ಈ ಕ್ಯಾನ್ಬೆರಿ ಕೂಡ ಮಧುಮೇಹಿಗಳಿಗೆ ಅತ್ಯಂತ ಶ್ರೇಷ್ಠ ಮಟ್ಟದ್ದು ಈ ಕ್ಯಾನ್ಬೆರಿಯಲ್ಲಿ ವಿಟಮಿನ್ ಸಿ ಅಧಿಕವಾಗಿದೆ ಮತ್ತೆ ವಿಟಮಿನ್ ಕೆ ಇದೆ ಪೊಟ್ಯಾಶಿಯಂ ಮೆಗ್ನೀಷಿಯಂ ಮ್ಯಾಂಗನೀಸ್ ಮತ್ತೆ ಕಾಪರ್ ಇದೆ ಕಬ್ಬಿಣ ಇದೆ ಕ್ಯಾಲ್ಶಿಯಂ ಅಧಿಕವಾಗಿದೆ ಇವೆಲ್ಲವೂ ಇರೋದ್ರಿಂದ ಇದೊಂದು ಪೂರ್ಣ ಪ್ರಮಾಣದ ಆಹಾರ ಅಂತಾನೆ ಹೇಳ್ಬೋದಾಗಿದೆ ಹಾಗಾಗಿ ಈ ಹಣ್ಣನ್ನ ಸೇವನೆ ಮಾಡೋದ್ರಿಂದ ಅನೇಕ ಸಮಸ್ಯೆಗಳು ನಮ್ಮ ಹತ್ತಿರಕ್ಕೆ ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದಿಕ್ಕೆ ನಮಗೆ ಸಾಧ್ಯವಾಗತ್ತೆ ಹಾಗಾಗಿ ಸಿಕ್ಕಾಗ ಉಪಯೋಗ ಮಾಡ್ಕೊಳ್ಳಿ ವಿಷಯ ಗೊತ್ತಿದ್ದಾಗ ಎಲ್ಲಾದ್ರೂ ಕಂಡ್ರೆ ಓ ಇದು ನಾವು ಅವತ್ತು ಕೇಳಿಸ್ಕೊಂಡಿದ್ವಲ್ವಾ ಅದೇ ಹಣ್ಣು ಇದು ಇದನ್ನ ತೊಗೊಂಡೋಗೋಣ ಮನೆಗೆ ಅಂತ ಅನ್ಸುತ್ತೆ ನಿಮ್ಗೆ ಹಾಗಾಗಿ ಈ ಕೆ Thank you.